ವಿದ್ಯಾರ್ಥಿಗಳೇ, ಸಿಂಧು ನಾಗರಿಕತೆಯ ಸಾಮಾಜಿಕ ಜೀವನ ಬಗ್ಗೆ ಅಧ್ಯಯನ ನಡೆಸಿದ್ವಿ, ಅದೇ ರೀತಿಯಾಗಿ ಧಾರ್ಮಿಕ ಜೀವನ ಬಗ್ಗೆ ಸಹಿತ ಅಧ್ಯಯನ ನಡೆಸಿದ್ವಿ. ಇವತ್ತು ಸಿಂಧು ನಾಗರಿಕತೆಯ ಆರ್ಥಿಕ ಜೀವನ ಯಾವುದಿತ್ತು ಎಂಬುದರ ಬಗ್ಗೆ ಅಧ್ಯಯನ ನಡೆಸೋಣ. ಇದರಲ್ಲಿ ಮೊದಲನೇದಾಗಿ ಕೃಷಿ. ನಮ್ಮ ಸಿಂಧು ನಾಗರಿಕತೆಯ ಪ್ರಮುಖವಾದಂತಹ ಹಾಗೂ ಪ್ರಧಾನವಾದಂತಹ ಉದ್ಯೋಗವೇ ಈ ಕೃಷಿಯಾಗಿತ್ತು. ಅದರ ಜೊತೆಗೆ ಇವರು ಮೂಲ ಕಸುಬಾಗಿರ್ತಕ್ಕಂತಹ ಪ್ರಮುಖ ಉದ್ಯೋಗವಾಗಿರ್ತಕ್ಕಂಥ ಕೃಷಿಯಲ್ಲಿ ಸಹಿತ ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ಇವರು ಯಶಸ್ವಿಯಾಗಿದ್ದರು. ಸಾಕಷ್ಟು ಅಭಿವೃದ್ಧಿಯನ್ನು ಸಹಿತ ಇವರು ಸಾಧಿಸಿದ್ದು. ಯಾಕೆ ಅಂದ್ರೆ ಹೇಳ್ಬೋದಂದ್ರೆ, ನಮ್ಮ ಸಿಂಧು ಬಯಲು ಆರ್ಥಿಕತೆ ಬಹುತೇಕವಾಗಿ ಎಲ್ಲಾ ನಗರಗಳನ್ನು ಸಹಿತ ಎಲ್ಲಾ ಪಟ್ಟಣಗಳನ್ನು ಸಹಿತ ನೋಡಿದಾಗ ಬಹುತೇಕವಾಗಿ ಎಲ್ಲಾ ಪಟ್ಟಣಗಳು ಸಹಿತ ಉಗ್ರಾಣಗಳ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿವೆ. ಆ ಉಗ್ರಾಣಗಳ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡಿರುವುದನ್ನು ಆಧಾರವಾಗಿಟ್ಟುಕೊಂಡೆ ನಮ್ಮ ಸಿಂಧು ಬಯಲು ಆರ್ಥಿಕತೆಯಲ್ಲಿ ಈ ಕೃಷಿಯು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು ಎಂಬುದಾಗಿ ತಿಳಿದುಬರುತ್ತದೆ. ಅದರ ಜೊತೆಗೆ ನಮ್ಮ ಸಿಂಧು ಬಯಲು ಆರ್ಥಿಕತೆಯ ಜನತೆಗೆ ಆ ಕೃಷಿಯಲ್ಲಿ ನೀರಾವರಿಯನ್ನು ಸಹಿತ ಇವರು ಅಳವಡಿಸಿಕೊಂಡಿದ್ರು. ಆ ನೀರಾವರಿಗೆ ಬೇಕಾಗಿರ್ತಕ್ಕಂಥ ನೀರನ್ನ ಮುಖ್ಯವಾಗಿ ಮೂರು ಮೂಲಗಳಿಂದ ಅವರು ಪಡಿತಾ ಇದ್ರು. ಮೊದಲನೇದಾಗಿ ನದಿ ಕಾಲುವೆಗಳ ಮೂಲಕ ಇವರು ತಮಗೆ ಬೇಕಾಗಿರ್ತಕ್ಕಂಥ ನೀರನ್ನು ಪಡಿತಾ ಇದ್ರು. ಎರಡನೇದಾಗಿ ಕೆರೆಗಳ ಮೂಲಕ ತಮಗೆ ಬೇಕಾಗಿರ್ತಕ್ಕಂಥ ನೀರುಗಳನ್ನು ಪಡಿತಾ ಇದ್ರು. ಮತ್ತೊಂದು ಕಡೆಯಲ್ಲಿ ಬಾವಿಗಳ ಮೂಲಕವೂ ಸಹಿತ ತಮಗೆ ಬೇಕಾಗಿರ್ತಕ್ಕಂತಹ ನೀರಾವರಿಗೆ ಬೇಕಾಗಿರ್ತಕ್ಕಂಥ ನೀರನ್ನ ಪಡೆಯುವುದರ ಮೂಲಕ ನಮ್ಮ ಸಿಂಧು ಬಯಲು ಆರ್ಥಿಕತೆ ಜೊತೆ ನೀರಾವರಿಯನ್ನು ಸಹಿತ ಅಳವಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ಹಾಗಾಗಿನೇ ಮತ್ತೊಂದು ಕಡೆಯಲ್ಲಿ ಇದು ಮುಖ್ಯವಾದ ಒಂದು ಅಂಶ ಅಂದ್ರೆ, ನಮ್ಮ ಸಿಂಧು ಬಯಲು ಆರ್ಥಿಕತೆ ಬೆಳೆದು ಬರುತ್ತೆ ನದಿ ಮುಖಜ ಭೂಮಿಯಲ್ಲಿ. ಅಲ್ಲಿ ಇರತಕ್ಕಂಥ ನದಿ ಮುಖಜ ಭೂಮಿ ಬಹುತೇಕವಾಗಿ ಫಲವತ್ತಾಗಿತ್ತು, ನೀರಾವರಿಗೂ ಸಹಿತ ಅಳವಡಿಕೆ ಆಗಿತ್ತು. ಅದರ ಜೊತೆಯಲ್ಲಿ ಭೂಮಿಯನ್ನ ಫಲವತ್ತತೆಗೊಳಿಸುವಂತಹ ಅಂಶವೂ ಸಹಿತ ನಮ್ಮ ಸಿಂಧು ಬಯಲು ಆರ್ಥಿಕತೆ ಜನತೆಗೆ ತಿಳಿದಿತ್ತು. ಅದೇ ಕಾರಣಕ್ಕಾಗಿ ತಮ್ಮ ಜಾನುವಾರುಗಳ ತ್ಯಾಜ್ಯಗಳನ್ನು ಒಂದು ಕಡೆಗೆ ಸಂಗ್ರಹಿಸಿ ನಂತರ ಅದನ್ನು ತಮ್ಮ ಹೊಲಗಳಿಗೆ ಹಾಕಿಕೊಳ್ಳುವುದರ ಮೂಲಕ ತಮ್ಮ ಭೂಮಿಯನ್ನು ಸಹಿತ ಫಲವತ್ತತೆಗೊಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ನಮ್ಮ ಸಿಂಧು ಬಯಲು ಆರ್ಥಿಕತೆ ಜನತೆ. ಅದರ ಜೊತೆಯಲ್ಲಿ ನಮ್ಮ ಸಿಂಧು ಬಯಲು ಆರ್ಥಿಕತೆಯಲ್ಲಿ ಮರದಿಂದ ತಯಾರಿಸಿದಂತಹ ಫಲವತ್ತತೆಗೆ ಕಾರಣವಾಗಿತ್ತು. ಒಟ್ಟಾರೆಯಾಗಿ ನಮ್ಮ ಸಿಂಧು ಬಯಲು ಆರ್ಥಿಕತೆಯ ಪ್ರಮುಖವಾದಂತಹ ಮತ್ತು ಪ್ರಧಾನವಾದಂತಹ ಉದ್ಯೋಗ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು ಎಂಬುದಾಗಿ ತಿಳಿದುಬರುತ್ತದೆ. ಈ ನಮ್ಮ ಸಿಂಧು ಬಯಲು ಆರ್ಥಿಕತೆ ಜನತೆ ಮುಖ್ಯವಾಗಿ ಬೆಳೀತಾ ಇದ್ದಂತಹ ಪ್ರಮುಖವಾದಂತಹ ಬೆಳೆಗಳಂದ್ರೆ ಗೋಧಿ, ಬಾರ್ಲಿ, ಭತ್ತ, ಸಜ್ಜೆ, ಹತ್ತಿ, ನವಣೆ, ಖರ್ಜೂರ, ಎಳ್ಳು, ಸಾಸಿವೆ, ಬಟಾಣೆ, ಎಣ್ಣೆ ಕಾಳುಗಳು ಹಾಗೂ ಕೆಲವೊಂದು ದ್ವಿದಳ ಧಾನ್ಯಗಳನ್ನು ಸಹಿತ ಇವರು ಬಳಸ್ತಾ ಇದ್ರು. ಇತ್ತೀಚೆಗೆ ನಡೆದಿರತಕ್ಕಂಥ ಸಂಶೋಧನೆಗಳ ನಂತರ ರಂಗಾಪುರ ಎನ್ನುವಂತಹ ಸ್ಥಳದಲ್ಲಿ ರಾಗಿಯ ಅವಶೇಷಗಳು ಸಹಿತ ನಮಗೆ ದೊರೆತಿವೆ. ರಾಗಿಯ ಅವಶೇಷಗಳು ಸಹಿತ ದೊರೆತಿರುವುದನ್ನು ನಾವು ನೋಡಿದಾಗ ನಮ್ಮ ಸಿಂಧು ಬಯಲು ಆರ್ಥಿಕತೆ ಜನತೆ ನಾಗರಿಕತೆ ಅವಧಿಯಲ್ಲಿ ಕೃಷಿಯು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು ಎಂಬುದಾಗಿ ತಿಳಿದು ಬರುತ್ತದೆ. ಪಾಯಿಂಟ್ ನಂಬರ್ ಸೆಕೆಂಡ್, ಪಶುಸಂಗೋಪನೆ. ನಮ್ಮ ಸಿಂಧು ಬಯಲು ಆರ್ಥಿಕತೆ ಎರಡನೆಯ ಪ್ರಧಾನವಾದಂತಹ ಉದ್ಯೋಗವೇ ಈ ಪಶುಸಂಗೋಪನೆ ಆಗಿತ್ತು. ನಮ್ಮ ಸಿಂಧು ಬಯಲು ಆರ್ಥಿಕತೆಯಲ್ಲಿ ಪಶುಸಂಗೋಪನೆಯನ್ನು ಪ್ರಮುಖವಾಗಿ ಮೂರು ಉದ್ದೇಶಗಳ ದೃಷ್ಟಿಯಿಂದ ನಮ್ಮ ಸಿಂಧು ಬಯಲು ಆರ್ಥಿಕತೆಯಲ್ಲಿ ಪಶುಸಂಗೋಪನೆಯನ್ನು ಮಾಡಲಾಗ್ತಾ ಇತ್ತು. ಅವು ಮೂರು ಪ್ರಮುಖವಾದಂತಹವುಗಳಂದ್ರೆ, ಮೊದಲನೇದಾಗಿ ಕೃಷಿ ಮತ್ತು ಸಾಗಾಣಿಕೆ ದೃಷ್ಟಿಯಿಂದ ಎರಡನೇದಾಗಿ ಹೈನು ಮತ್ತು ಮಾಂಸಾಹಾರ ದೃಷ್ಟಿಯಿಂದಲೂ ಸಹಿತ ಕೆಲವೊಂದು ಹೈನುಗಾರಿಕೆಯನ್ನ ಅಥವಾ ಪಶುಸಂಗೋಪನೆಯನ್ನು ಮಾಡಲಾಗ್ತಾ ಇತ್ತು. ಮೂರನೇದಾಗಿ ಕೆಲವೊಂದು ಪ್ರಮುಖವಾಗಿರ್ತಂದ್ರೆ ಉಣ್ಣೆಗಳಿಂದಾಗಿ ಸಹಿತ ಉಣ್ಣೆಯ ದೃಷ್ಟಿಯಿಂದಲೂ ಸಹಿತ ಪಶುಸಂಗೋಪನೆಯನ್ನು ಮಾಡ್ತಾ ಇರೋದನ್ನು ನೋಡಬಹುದಾಗಿದೆ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ. ಒಟ್ಟಾರೆಯಾಗಿ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಈ ಮೂರು ಉದ್ದೇಶಗಳ ದೃಷ್ಟಿಯಿಂದಲೂ ಕೂಡ ಪಶುಸಂಗೋಪನೆಯನ್ನು ಮಾಡಲಾಗ್ತಾ ಇತ್ತು. ಆದ್ದರಿಂದಾಗಿ ನಮ್ಮ ಸಿಂಧು ಬಯಲಿನ ನಾಗರಿಕತೆಯ ಎರಡನೇ ಪ್ರಮುಖವಾದಂತಹ ಪ್ರಧಾನವಾದಂತಹ ಉದ್ಯೋಗವೇ ಪಶುಸಂಗೋಪನೆ ಆಗಿರುವುದನ್ನು ನಾವು ನೋಡಬಹುದಾಗಿದೆ. ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಸಾಕ್ತಾ ಇದ್ದಂತಹ ಪ್ರಾಣಿಗಳಂದ್ರೆ ಬಹುತೇಕವಾಗಿ ಈಗ ಸಾಕುವಂತಹ ಬಹುತೇಕ ಎಲ್ಲಾ ಪ್ರಾಣಿಗಳು ಸಹಿತ ಅವತ್ತಿನ ದಿನಮಾನಗಳು ಸಹಿತ ಸಾಕ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ಅವುಗಳಲ್ಲಿ ಪ್ರಮುಖವಾದಂತಹವುಗಳಂದ್ರೆ ಕುರಿ, ಮೇಕೆ, ಆಕಳು, ಎತ್ತು, ಎಮ್ಮೆ, ಹಂದಿ,
ಬೆಕ್ಕು ನಾಯಿ ಒಂಟೆ ಕತ್ತೆ ಬಹುತೇಕವಾಗಿ ಇವುಗಳನ್ನು ಸಾಕಲಾಗ್ತಾ ಇತ್ತು. ಇತ್ತೀಚೆಗೆ ನಡೆದಿರತಕ್ಕಂಥ ಸಂಶೋಧನೆಗಳ ಕುದುರೆಯ ಅವಶೇಷಗಳು ಸಹಿತ ನಮಗೆ ದೊರೆತಿವೆ. ಇವುಗಳ ಜೊತೆಯಲ್ಲಿ ಮೊಲ ಆನೆ ಹುಲಿ ಜಿಂಕೆ ಕಾಡುಕೋಣ ನವಿಲು ಪಾರಿವಾಳ ಡುಬ್ಬದ ಗೂಳಿಯಂತಹ ಪ್ರಾಣಿಗಳ ಪರಿಚಯವು ಸಹಿತ ನಮ್ಮ ನಾಗರಿಕತೆ ಜೊತೆಗಿತ್ತು ಎಂಬುದಾಗಿ ತಿಳಿದುಬರುತ್ತದೆ. ಇದು ನಮ್ಮ ಸಿಂಧು ಬಯಲಿನಲ್ಲಿ ಎರಡನೇ ಪ್ರಮುಖವಾದಂತಹ ಪ್ರಧಾನವಾದ ಉದ್ಯೋಗ ಕೃಷಿಯಾಗಿತ್ತು. ಇನ್ನು ಮೂರನೇದಾಗಿ ಕೈಗಾರಿಕೆಗಳು. ಈ ಕೈಗಾರಿಕೆಗಳು ಅಂದ ತಕ್ಷಣವೇ ಬೃಹತ್ ಪ್ರಮಾಣದ ಕೈಗಾರಿಕೆಗಳಲ್ಲ, ಬದಲಿಗೆ ಮನೆಯಲ್ಲಿ ನಿರ್ಮಿಸ್ತಾ ಇದ್ದಂತಹ ಗುಡಿ ಕೈಗಾರಿಕೆಗಳನ್ನೇ ಕೈಗಾರಿಕೆಗಳು ಎಂಬುದಾಗಿ ಕರೆಯಲಾಗಿದೆ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ. ಅದರ ಜೊತೆಯಲ್ಲಿ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಈ ಗುಡಿ ಕೈಗಾರಿಕೆ ಉದ್ಯಮಗಳನ್ನ ವೃತ್ತಿಗಳು ಎಂಬುದಾಗಿ ಸಹಿತ ಕರೆಯಲಾಗ್ತಾ ಇತ್ತು. ಆ ವೃತ್ತಿಗಳು ಎಂಬುದಾಗಿ ಕರೀತಾ ಇದ್ದಂತಹ ಉದ್ಯೋಗಗಳು ಬಹುತೇಕವಾಗಿ ಕೃಷಿಯ ಮೇಲೆ ಅವಲಂಬಿತವಾದಂತಹ ಉದ್ಯಮಗಳು ಅಥವಾ ಉದ್ಯೋಗಗಳೇ ಅಸ್ತಿತ್ವದಲ್ಲಿರುವುದನ್ನು ನಾವು ನೋಡಬಹುದಾಗಿದೆ. ಒಂದು ಕಡೆಯಲ್ಲಿ ಇಲ್ಲಿರ್ತಕ್ಕಂತಹ ಕೈಗಾರಿಕೆಗಳಲ್ಲೂ ಸಹಿತ ಇಲ್ಲಿರ್ತಕ್ಕಂತಹ ಕೃಷಿಕರಿಗೆ ಅಥವಾ ಕೃಷಿಗೆ ಸಂಬಂಧಿಸಿದಂತೆ ಅವರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶವೂ ಸಹಿತ ನಾನಾ ರೀತಿಯಾಗಿರ್ತಕ್ಕಂಥ ಕೈಗಾರಿಕೆಗಳು ಅಥವಾ ಉದ್ಯಮಗಳು ಅಥವಾ ವೃತ್ತಿಗಳು ಅಸ್ತಿತ್ವದಲ್ಲಿರುವುದನ್ನ ನಾವು ನೋಡಬಹುದಾಗಿದೆ. ಈ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಅಸ್ತಿತ್ವದಲ್ಲಿದ್ದಂತಹ ಉದ್ಯಮಗಳಂದ್ರೆ ನೇಕಾರಿಕೆ ಆಗಿರ್ಬೋದು, ಕುಂಬಾರಿಕೆ ಆಗಿರ್ಬೋದು, ಅಕ್ಕಸಾಲಿಗರಾಗಿರ್ಬೋದು, ಚಮ್ಮಾರಿಕೆ ಆಗಿರ್ಬೋದು, ಕಮ್ಮಾರಿಕೆ ಆಗಿರ್ಬೋದು, ಬಡಿಗತನ ಆಗಿರ್ಬೋದು, ಕಲ್ಲಕುಟಿಗೆತನ ಆಗಿರ್ಬೋದು. ಇವು ಮುಖ್ಯವಾಗಿ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿದ್ದಂತಹ ಪ್ರಮುಖವಾಗಿರ್ತಕ್ಕಂಥ ಉದ್ಯೋಗಗಳಾಗಿರ್ಬೋದನ್ನ ಉದ್ಯಮಗಳಾಗಿರೋದನ್ನ ನಾವು ನೋಡಬಹುದಾಗಿದೆ. ಇದರ ಜೊತೆಯಲ್ಲಿ ಕೆಲವೊಂದು ಕಡೆಯಲ್ಲಿ ಕುಸುರಿ ಕಲೆ ಮತ್ತು ಕಸೂತಿ ಕಲೆಗಳು ಸಹಿತ ಅಸ್ತಿತ್ವದಲ್ಲಿರುವುದನ್ನು ನಾವು ನೋಡಬಹುದಾಗಿದೆ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ. ಈ ಕೈಗಾರಿಕೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಮತ್ತು ಪ್ರಧಾನವಾದಂತಹ ಉದ್ಯಮೆ ಅಂದ್ರೆ ಕುಂಬಾರಿಕೆಯಾಗಿರುವುದನ್ನು ನಾವು ನೋಡಬಹುದಾಗಿದೆ. ಈ ಉದ್ಯಮಗಳಲ್ಲಿ ಕುಂಬಾರಿಕೆ ಅತ್ಯಂತ ಪ್ರಮುಖವಾದಂತಹ ಹಾಗೂ ಪ್ರಧಾನವಾದಂತಹ ಉದ್ಯೋಗ ಆಗಿರಬಹುದು ಎಂಬುದಾಗಿ ಹೇಳುತ್ತೆ. ಕಾರಣ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಬಹುತೇಕವಾಗಿ ಮನುಷ್ಯನ ಆರಂಭದಿಂದ ಅಂದ್ರೆ ಹುಟ್ಟಿನಿಂದ ಹಿಡಿದು ಅಂತ್ಯದ ದಿನದವರೆಗೂ ಅಂದ್ರೆ ಸಾಯುವವರೆಗೂ ಸಹಿತ ಅತಿ ಹೆಚ್ಚು ಬಳಕೆಯಾಗುತ್ತಿದ್ದಂತಹ ವಸ್ತುಗಳೆಂದರೆ ಈ ಮಡಿಕೆಗಳಾಗಿದ್ದವು. ಆದ್ದರಿಂದಾಗಿ ಮಡಿಕೆಗಳನ್ನು ತಯಾರಿಸುವಂತಹ ಒಂದು ಉದ್ದಿಮೆ ಏನಿದೆ ಅದು ಪ್ರಮುಖವಾದಂತಹ ಹಾಗೂ ಪ್ರಧಾನವಾದಂತಹ ಉದ್ದಿಮೆ ಆಗಿರಬಹುದು ಎಂಬುದಾಗಿ ತಿಳಿದು ಬರುತ್ತದೆ. ಇನ್ನು ಪಾಯಿಂಟ್ ನಂಬರ್ ನಾಲ್ಕು ಆಯುಧಗಳು. ಆಯುಧಗಳು ನಮ್ಮ ಸಿಂಧು ಬಯಲಿನ ನಾಗರಿಕತೆ ಇತಿಹಾಸವನ್ನು ನೋಡಿದಾಗ ನಮ್ಮ ಸಿಂಧು ಬಯಲಿನ ನಾಗರಿಕತೆ ಜನತೆ ಶಾಂತಿ ಪ್ರಿಯರಾಗಿದ್ದರು. ಆದ್ದರಿಂದಾಗಿ ಇವರು ತಯಾರಿಸ್ತಾ ಇದ್ದಂತಹ ವಸ್ತುಗಳನ್ನು ನಾವು ನೋಡಿದಾಗ ಬಹುತೇಕವಾಗಿ ಮೆದು ಲೋಹದಿಂದ ತಯಾರಿಸಿದಂತಹ ಆಭರಣಗಳನ್ನೇ ತಯಾರಿಸ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ಅದರ ಜೊತೆಯಲ್ಲಿ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿರ್ತಕ್ಕಂಥ ಆಯುಧಗಳನ್ನು ಸಹಿತ ನಾವು ಬಹುತೇಕವಾಗಿ ಮೂರು ರೀತಿಯಲ್ಲಿ ವಿಂಗಡಣೆ ಮಾಡಬಹುದಾಗಿದೆ. ನಮ್ಮ ಸಿಂಧು ಬಯಲಿನ ನಾಗರಿಕತೆ ಬಳಸಿರ್ತಕ್ಕಂಥ ಆಯುಧಗಳನ್ನ ಮೂರು ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಲಾಗಿದೆ. ಆ ಮೂರು ರೀತಿಯಾಗಿರ್ತಕ್ಕಂಥ ವಿಂಗಡಣೆ ಮೊದಲನೇದಾಗಿರ್ತಕ್ಕಂಥದ್ದು ಗೃಹ ಉಪಯೋಗಕ್ಕೆ ಸಂಬಂಧಪಟ್ಟಂತ ಆಯುಧಗಳು, ಗೃಹ ಅಥವಾ ಮನೆ ಬಳಕೆಗೆ ಸಂಬಂಧಪಟ್ಟಂತ ಆಯುಧಗಳನ್ನು ಇವರು ಬಳಸ್ತಾ ಇದ್ರು. ಎರಡನೇದಾಗಿ ಕೃಷಿಗೆ ಸಂಬಂಧಿಸಿದಂತೆ ಆಯುಧಗಳನ್ನು ಬಳಸ್ತಾ ಇರೋದನ್ನ ಇವರು ನೋಡಬಹುದಾಗಿದೆ. ಎರಡನೇದಾಗಿ ಕೃಷಿಗೆ ಸಂಬಂಧಪಟ್ಟಂತೆ, ಮೂರನೇದಾಗಿರ್ತಕ್ಕಂಥದ್ದು ಬೇಟೆಯ ಉದ್ದೇಶವನ್ನು ಸಹಿತ ತಮಗೆ ಬೇಕಾಗಿರ್ತಕ್ಕಂಥ ಆಯುಧಗಳನ್ನು ಇವರು ತಯಾರಿಸಿಕೊಳ್ತಾ ಇರೋದನ್ನ ನೋಡಬಹುದಾಗಿದೆ. ಅದರ ಜೊತೆಯಲ್ಲಿ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಬಳಸ್ತಾ ಇದ್ದಂತಹ ಕೆಲವೊಂದು ಆಯುಧಗಳನ್ನು ಹೆಸರಿಸಬಹುದಾದ್ರೆ ಒಟ್ಟಾರೆಗೆ ಹೆಸರಿಸಬಹುದಾದಂತಹ ಆಯುಧಗಳೆಂದ್ರೆ ಬಿಲ್ಲು ಬಾಣಗಳಾಗಿರ್ಬೋದು, ಕಟಾರೆ ಆಗಿರ್ಬೋದು, ಈಟಿ ಆಗಿರ್ಬೋದು, ಕೊಡಲಿ ಆಗಿರ್ಬೋದು, ಕುಡುಗೋಲಾಗಿರ್ಬೋದು, ಕತ್ತಿ ಆಗಿರ್ಬೋದು, ಮಚ್ಚಾಗಿರ್ಬೋದು, ಕವಣೆ ಆಗಿರ್ಬೋದು. ಇವು ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಬಹುತೇಕವಾಗಿ ಬಳಕೆಯಾಗುತ್ತಿದ್ದಂತಹ ಆಯುಧಗಳಾಗಿದ್ವು. ಇದರಲ್ಲಿ ಕೆಲವೊಂದು ಆಯುಧಗಳನ್ನ ಗೃಹ ಬಳಕೆಗೂ, ಕೃಷಿಗೂ ಹಾಗೂ ಬೇಟೆಗೂ ಸಹಿತ ಬಳಸಿರುವುದನ್ನ ನಾವು ನೋಡಬಹುದಾಗಿದೆ. ಆ ಒಟ್ಟಾರೆಯಾಗಿ ಇವರ ಕಾಲದಲ್ಲಿ ತಯಾರಿಸಿದಂತಹ ನಮ್ಮ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ತಯಾರಿಸಿದಂತಹ ಆಯುಧಗಳನ್ನ ಮೆದು ಲೋಹಗಳಿಂದ ತಯಾರಿಸಿದಂತಹ ಆಯುಧಗಳೇ ಅಸ್ತಿತ್ವದಲ್ಲಿರುವುದನ್ನ ನಾವು ನೋಡಬಹುದಾಗಿದೆ. ಇವುಗಳ ಆಧಾರದ ಮೇಲೆ ನಮ್ಮ ಸಿಂಧು ಬಯಲಿನ ನಾಗರಿಕತೆ ಜನತೆ ಅತ್ಯಂತ ಶಾಂತಿ ಪ್ರಿಯರಾಗಿದ್ರು ಎಂಬುದು ನಮಗೆ ಇದರಿಂದ ಖಚಿತವಾಗಿ ತಿಳಿದು ಬರುತ್ತದೆ. ಇನ್ನು ಪಾಯಿಂಟ್ ನಂಬರ್ ಫೈವ್
ಪಾಯಿಂಟ್ ನಂಬರ್ 5 ವ್ಯಾಪಾರ ಮತ್ತು ಸಾರಿಗೆ ವ್ಯಾಪಾರ ಮತ್ತು ಸಾರಿಗೆ ನಮ್ಮ ಸಿಂಧೂ ಬೈಲ ಆರ್ಥಿಕ ಇತಿಹಾಸವನ್ನು ನಾವು ನೋಡಿದಾಗ ಕೃಷಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು ಸಾಕಷ್ಟು ಪ್ರಮಾಣದಲ್ಲಿ ಕೃಷಿಯನ್ನ ವಸ್ತ್ರಗಳನ್ನ ಉತ್ಪಾದಿಸ್ತಾ ಇತ್ತು ಅದೇ ರೀತಿಯಾಗಿ ಉತ್ಪಾದಿಸಿದಂತಹ ವಸ್ತ್ರಗಳನ್ನ ಗೃಹ ಬಳಕೆಯ ವಸ್ತ್ರಗಳನ್ನು ಬಳಸುವುದರ ಮೂಲಕ ತಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಸಹಿತ ಇವತ್ತು ತಯಾರಿಸ್ತಾ ಇತ್ತು ತಮಗೆ ಬೇಕಾಗಿರ್ತಕ್ಕಂತಹ ಕೈಗಾರಿಕೆಗಳ ಮೂಲಕ ಅದೇ ರೀತಿಯಾಗಿ ಪಶುಸಂಗೋಪನೆಯನ್ನು ಮಾಡುವುದರ ಮೂಲಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತುಗಳನ್ನು ಸಹಿತ ಸಾಗಾಣಿಕೆಯನ್ನು ಸಹಿತ ಇವರು ಮಾಡ್ತಾ ಇದ್ರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಸ್ತುಗಳನ್ನು ಸಹಿತ ಸಾಗಾಣಿಕೆಯನ್ನು ಮಾಡ್ತಾ ಇದ್ರು ಇವುಗಳೆಲ್ಲವನ್ನೂ ಸಹಿತ ನಾವು ನೋಡಿದಾಗ ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆಯಲ್ಲಿ ವ್ಯಾಪಾರ ಮತ್ತು ಸಾರಿಗೆ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು ಎಂಬುದಾಗಿ ತಿಳಿದು ಬರ್ತದೆ ಅದರ ಜೊತೆಯಲ್ಲಿ ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆಯಲ್ಲಿ ನಡೀತಾ ಇದ್ದಂತ ವ್ಯಾಪಾರವನ್ನ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿದೆ ಸಿಂಧೂ ಬೈಲಿನ ಆರ್ಥಿಕತೆಯಲ್ಲಿ ನಡೀತಾ ಇದ್ದಂತ ವ್ಯಾಪಾರವನ್ನ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿದೆ ಆಂತರಿಕ ಮತ್ತು ಬಾಹ್ಯ ಎಂಬುದಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ಈ ಆಂತರಿಕ ವ್ಯಾಪಾರಕ್ಕೆ ಬಂದ ಸಮಯದಲ್ಲಿ ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆಯಲ್ಲಿ ಪ್ರಧಾನವಾಗಿರ್ತಕ್ಕಂಥ ಸ್ಥಳ ಒಂದು ಕೇಂದ್ರವಾಗಿದ್ದಂಥ ಒಂದು ಸ್ಥಳ ಅಂದ್ರೆ ಹರಪ್ಪ ಬಹುತೇಕವಾಗಿ ಹರಪ್ಪದಿಂದ ಎಲ್ಲಾ ನಮ್ಮ ನಾಗರಿಕತೆಗೆ ಸಂಬಂಧಪಟ್ಟಂತೆ ಎಲ್ಲಾ ಪಟ್ಟಣಗಳಿಗೂ ಸಹಿತ ಸಂಪರ್ಕವನ್ನು ಸಾಧಿಸಲಾಗಿತ್ತು ಆ ಮೂಲಕ ಆಂತರಿಕ ವ್ಯಾಪಾರ ಅಲ್ಲಿ ನಡೀತಾ ಇರುವುದನ್ನು ನೋಡಬಹುದಾಗಿದೆ ಇನ್ನು ಬಾಹ್ಯ ವ್ಯಾಪಾರಕ್ಕೆ ಬಂದಾಗ ನಮ್ಮ ನಾಗರಿಕತೆ ಜನತೆ ಸಮಕಾಲೀನ ನಾಗರಿಕತೆಯೊಡನೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಆ ಸಮಕಾಲೀನ ನಾಗರಿಕತೆಯೊಡನೆ ವ್ಯಾಪಾರ ಸಂಪರ್ಕ ಹೊಂದುವುದರ ಮೂಲಕ ಬಾಹ್ಯ ವ್ಯಾಪಾರದಲ್ಲಿಯೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಪ್ರಗತಿಯನ್ನು ಸಾಧಿಸಿತ್ತು ನಮ್ಮ ನಾಗರಿಕತೆ ಎಂಬುದಾಗಿ ತಿಳಿದು ಬರ್ತದೆ ಈ ಸಮಕಾಲೀನ ನಾಗರಿಕತೆಗಳು ಯಾವುವು ಅಂದ್ರೆ ಮುಖ್ಯವಾಗಿ ಪರ್ಷಿಯಾ ಆಗಿರ್ಬೋದು ಈಜಿಪ್ಟ್ ಆಗಿರ್ಬೋದು ಮೆಸೊಪೊಟಾಮಿಯಾ ಆಗಿರ್ಬೋದು ಸುಮೇರಿಯಾ ನಾಗರಿಕತೆಗಳನ್ನೇ ವ್ಯಾಪಾರಿ ಸಂಪರ್ಕವನ್ನು ಹೊಂದಿತ್ತು ಎಂಬುದಾಗಿ ತಿಳಿದು ಬರುತ್ತೆ ಇವುಗಳ ಜೊತೆಯಲ್ಲಿ ಬೆಬಿಲೋನಿಯಾ ನಾಗರಿಕತೆಯೊಡನೆ ಕೂಡ ವ್ಯಾಪಾರ ಸಂಪರ್ಕ ಹೊಂದಿತ್ತು ನಮ್ಮ ಸಿಂಧೂ ಬೈಲಿನ ನಾಗರಿಕತೆ ಜನತೆ ಒಟ್ಟಾರೆಯಾಗಿ ನಮ್ಮ ಸಿಂಧೂ ಬೈಲಿನ ನಾಗರಿಕತೆ ಜನತೆ ಆಂತರಿಕ ವ್ಯಾಪಾರದ ಜೊತೆಯಲ್ಲಿ ಬಾಹ್ಯ ವ್ಯಾಪಾರದಲ್ಲಿಯೂ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಪ್ರಗತಿಯನ್ನು ಸಾಧಿಸಿದ್ರು ಅದರ ಜೊತೆಯಲ್ಲಿ ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆಯಲ್ಲಿ ಬಹುತೇಕವಾಗಿ ನಡೀತಾ ಇರುವಂತಹ ವ್ಯಾಪಾರ ವಸ್ತು ವಿನಿಮಯವಾಗಿತ್ತು ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆಯಲ್ಲಿ ನಡೀತಾ ಇದ್ದಂತ ಬಹುತೇಕ ವಸ್ತು ವಿನಿಮಯದ ಮೂಲಕ ಈ ಬಾರ್ಟರ್ ಸಿಸ್ಟಮ್ ಅಂತ ನಾವೇನ್ ಕರಿತಾ ಇದ್ದೇವೆ ಇಂಗ್ಲಿಷ್ ನಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಸ್ತು ವಿನಿಮಯದ ಮೂಲಕ ವ್ಯಾಪಾರ ನಡೀತಾ ಇರೋದನ್ನ ನಾವು ನೋಡಬಹುದಾಗಿದೆ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟು ಅವರಿಂದ ಪಡ್ಕೊಳ್ತಕ್ಕಂಥ ಈ ಒಂದು ಪದ್ಧತಿ ಏನಿದೆಯಲ್ಲ ವಸ್ತು ವಿನಿಮಯ ಪದ್ಧತಿ ಆ ರೀತಿಯಾಗಿರ್ತಕ್ಕಂಥ ವಸ್ತು ವಿನಿಮಯ ಪದ್ಧತಿಯನ್ನ ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆ ವ್ಯಾಪಾರದ ಬಹುತೇಕವಾಗಿ ಅವಲಂಬಿಸಿರುವುದನ್ನ ನಾವು ನೋಡಬಹುದಾಗಿದೆ ಕೆಲವೊಂದು ಕಡೆಯಲ್ಲಿ ಕೆಲವೊಂದು ನಾಣ್ಯದ ರೀತಿಯ ಮುದ್ರೆಗಳನ್ನು ಸಹಿತ ಬಳಸುವುದರ ಮೂಲಕ ವ್ಯಾಪಾರ ನಡೆಸಲಾಗ್ತಾ ಇತ್ತು ಎಂಬುದಾಗಿ ಹೇಳುತ್ತದೆ ಇನ್ನು ಸಾರಿಗೆ ಸಂಪರ್ಕಕ್ಕೆ ಬಂದಾಗ ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆ ಎರಡನೆಯ ಪ್ರಧಾನ ಉದ್ಯೋಗವಾಗಿದ್ದಂತ ಈ ಪಶುಸಂಗೋಪನೆಯನ್ನ ಸಾಗಾಣಿಕೆ ಉದ್ದೇಶದಿಂದಲೂ ಸಹಿತ ಪ್ರಾಣಿಗಳನ್ನ ಸಾಕಲಾಗ್ತಾ ಇತ್ತು ಎಂಬುದಾಗಿ ತಿಳಿದುಬರುತ್ತದೆ ಆ ರೀತಿಯಾಗಿ ಸಾಕಿದಂತ ಪ್ರಾಣಿಗಳನ್ನು ಬಳಸುವುದರ ಮೂಲಕ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವಂತಹ ಒಂದು ಪದ್ಧತಿಯನ್ನು ಸಹಿತ ಅಳವಡಿಸಿಕೊಂಡಿರುವುದನ್ನ ನಾವು ನೋಡಬಹುದಾಗಿದೆ ಅದೇ ರೀತಿಯಾದಂತಹ ವ್ಯವಸ್ಥೆ ಬಹುತೇಕವಾಗಿ ನಮ್ಮ ಪ್ರಾಚೀನ ಭಾರತದಲ್ಲಿ ನಾವು ನೋಡಬಹುದಾಗಿದೆ ಆದ್ರೆ ಇತ್ತೀಚಿಗೆ ನಡೆದಿರ್ತಕ್ಕಂಥ ಸಂಶೋಧನೆ ನಂತರ ಲೋತಾಲ್ ಎನ್ನುವಂತ ಸ್ಥಳದಲ್ಲಿ ಒಂದು ಹಡಗು ಕಟ್ಟೆ ದೊರೆತಿದೆ ಇದನ್ನ ಡಕ್ ಯಾರ್ಡ್ ಅಂತ ಹೇಳಿ ನಾವು ಕರಿತಾ ಇದೀವಿ ಆ ಡಕ್ ಯಾರ್ಡ್ ಅಂದ್ರೆ ಹಡಗು ಕಟ್ಟೆ ಅಥವಾ ಬಂದರು ಅಂತ ನಾವು ಕರಿತಾ ಇದೀವಿ ಆ ರೀತಿಯಾಗಿರ್ತಕ್ಕಂಥ ಬಂದರು ಸಹಿತ ಪ್ರಸ್ತುತವಾಗಿ 1955 ಮತ್ತು 1956 ಡಾಕ್ಟರ್ SR Rao ಅಂತಕ್ಕಂಥವ್ರು ಲೋತಾಲ್ ಎನ್ನುವಂತಹ ಸ್ಥಳದಲ್ಲಿ ಪತ್ತೆ ಹಚ್ಚಿದರೆ ಇದನ್ನ ಆಧಾರವಿಟ್ಟುಕೊಂಡು ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆಯನ್ನ ಅಧ್ಯಯನ ನಡೆಸಿದಂತ ವಿದ್ವಾಂಸರುಗಳು ಈ ಅಡಗು ಕಟ್ಟೆ ದೊರೆತಿರುವುದನ್ನ ಆಧಾರದ ಮೇಲೆ ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆ ಜನತೆಗೆ ಕೇವಲ ಭೂಮಾರ್ಗ ಮಾತ್ರ ಅಲ್ಲದೆ ಅಂದ್ರೆ ಪ್ರಾಣಿಗಳನ್ನು ಬಳಸಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತುಗಳನ್ನು ಸಾಗಾಣಿಕೆ ಮಾಡುವಂತಹ ಭೂಮಾರ್ಗದ ಪರಿಚಯ ಮಾತ್ರ ಅಲ್ಲದೆ ಜಲಮಾರ್ಗದ ಪರಿಚಯವೂ ಸಹಿತ ನಮ್ಮ ನಾಗರಿಕತೆ ಜನತೆಗೆ ಅಥವಾ ಸಿಂಧೂ ಬೈಲಿನ ಆರ್ಥಿಕತೆ ಜನತೆಗೆ ಇತ್ತು ಎಂಬುದಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವುದನ್ನ ನಾವು ನೋಡಬಹುದಾಗಿದೆ ಆದ್ರೆ ಬಹುತೇಕವಾಗಿ ಹೆಚ್ಚಿನ ವಿದ್ವಾಂಸರ ಅಭಿಪ್ರಾಯ ಪಡುವ ಪ್ರಕಾರ ಇಲ್ಲಿ ಇರ್ತಕ್ಕಂಥ ಅಡಗುಕಟ್ಟೆ ಆಗಿರ್ಬೋದು ಅಥವಾ ಜಲ ಸಂಪರ್ಕ ಆಗಿರ್ಬೋದು ನಮ್ಮ ಸಿಂಧೂ ಬೈಲಿನ ಆರ್ಥಿಕ ಜನತೆ ಆಂತರಿಕ ವ್ಯಾಪಾರಕ್ಕೆ ಮಾತ್ರ ಬಳಸ್ತಾ ಇದ್ರು ಎಂಬುದಾಗಿ ಹೇಳ್ತಾ ಇದ್ದಾರೆ ಒಟ್ಟಾರೆ ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆಯ ಈ ವ್ಯಾಪಾರ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು ಅದೇ ರೀತಿಯಾಗಿ ಸಾರಿಗೆ ಸಂಪರ್ಕವು ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಪ್ರಗತಿಯನ್ನು ಸಾಧಿಸಿರುವುದನ್ನು ನಾವು ನೋಡಬಹುದಾಗಿದೆ ಈ ನಮ್ಮ ಸಿಂಧೂ ಬೈಲಿನ ಆರ್ಥಿಕತೆಯಲ್ಲಿ ವಿದೇಶಗಳೊಡನೆ ವ್ಯಾಪಾರ ನಡೆಸ್ತಾ ಇದ್ದ ಸಮಯದಲ್ಲಿ
प्रमुख आम आता ಮತ್ತು ರಫ್ತು ಆಗುತ್ತಿದ್ದಂತ ವಸ್ತುಗಳನ್ನು ನಾವು ನೋಡಿದಾಗ ಮೊದಲನೆಯದಾಗಿ ಯಾವ ಯಾವ ವಸ್ತುಗಳನ್ನು ಆಮದು ಮಾಡ್ಕೊಳ್ತಾ ಇದ್ರು ನಮ್ಮ ಸಿಂಧುವೈ ನಾಗರಿಕತೆ ಅಂತ ನಾವು ಅಧ್ಯಯನ ನಡೆಸಿದಾಗ ಮುಖ್ಯವಾಗಿ ವಜ್ರ ಅರಳುಗಳು ಬೆಳ್ಳಿ ತಾಮ್ರ ಮತ್ತು ಕಂಚು ಈ ವಸ್ತುಗಳನ್ನು ಬೇರೆ ನಾಗರಿಕತೆಗಳಿಂದ ತರಿಸ್ಕೊಳ್ತಾ ಇದ್ರು ನಮ್ಮ ನಾಗರಿಕತೆ ಜನತೆ ಹಾಗಾದ್ರೆ ಏನೇನು ಕಳಿಸ್ಕೊಳ್ತಾ ಇದ್ರು ಮುಖ್ಯವಾದಂತವಳು ಅಂದ್ರೆ ಹತ್ತಿ ಹತ್ತಿ ಬಟ್ಟೆ ಗೋಧಿ ಎಣ್ಣೆ ಕಾಳುಗಳು ಮಡಿಕೆಗಳು ದಂತ ದಂತದಿಂದ ಮಾಡಿದಂತ ವಸ್ತುಗಳು ಆಭರಣ ವಸ್ತುಗಳು ಬೇರೆ ಬೇರೆ ಲೋಹಗಳಿಂದ ತಯಾರಿಸಿದ ಆಭರಣ ವಸ್ತುಗಳು ಅದರ ಜೊತೆಯಲ್ಲಿ ಅವೆಲ್ಲವುಗಳಿಂದಲೂ ಮುಖ್ಯವಾಗಿರ್ತಕ್ಕಂಥದ್ದು ಮಸಾಲೆ ಪದಾರ್ಥಗಳು ಇಡೀ ಪ್ರಪಂಚಕ್ಕೆ ಮಸಾಲೆ ಪದಾರ್ಥಗಳಿಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಭಾರತ ಸಿಂಧುವೈ ನಾಗರಿಕತೆಯ ಕಾಲದಲ್ಲಿ ಕೂಡ ಸಮಕಾಲೀನ ನಾಗರಿಕತೆಯೊಡನೆ ಈ ಮಸಾಲೆ ಪದಾರ್ಥಗಳ ದೃಷ್ಟಿಯಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಪಡೆದಿರುವುದನ್ನ ನಾವು ನೋಡಬಹುದಾಗಿದೆ ನಮ್ಮ ಸಿಂಧುವೈನ ನಾಗರಿಕತೆಯಲ್ಲಿ ಒಟ್ಟಾರೆಯಾಗಿ ನಮ್ಮ ಸಿಂಧುವೈ ನಾಗರಿಕತೆಯಲ್ಲಿ ಆಮದಕ್ಕಿಂತ ರಫ್ತು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದನ್ನು ನಾವು ನೋಡಬಹುದಾಗಿದೆ ಒಟ್ಟಾರೆಯಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ವಿದೇಶಿ ವ್ಯಾಪಾರ ಸಂಪರ್ಕವನ್ನು ನಮ್ಮ ದೇಶ ಹೊಂದಿತ್ತು ಪ್ರಾಚೀನ ಭಾರತದಲ್ಲಿ ಎಂಬುದು ಇದರಿಂದ ನಮಗೆ ಖಚಿತವಾಗಿ ಗೊತ್ತಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಆರನೇದು ತೂಕ ಮತ್ತು ಅಳತೆ ಸಿಂಧುವೈ ನಾಗರಿಕತೆ ಆರ್ಥಿಕ ವ್ಯವಸ್ಥೆ ಕೊನೆಯ ಪಾಯಿಂಟ್ ತೂಕ ಮತ್ತು ಅಳತೆ ನಮ್ಮ ಸಿಂಧುವೈ ನಾಗರಿಕತೆ ಜನತೆಗೆ ತೂಕ ಮತ್ತು ಅಳತೆಗಳ ಪರಿಮಾಣದ ಸಂಪೂರ್ಣವಾದಂತಹ ಪರಿಚಯ ಇತ್ತು ಎಂಬುದಾಗಿ ಹೇಳಲಾಗುತ್ತದೆ ಅದಕ್ಕೆ ಸಾಕ್ಷಿ ಎನ್ನುವಂತೆ ಕೆಲವೊಂದು ಕಡೆಯಲ್ಲಿ ತಾಮ್ರದ ತಕ್ಕಡಿಗಳು ಸಹಿತ ನಮಗೆ ದೊರೆತಿವೆ ಕೆಲವೊಂದು ಕಡೆಯಲ್ಲಿ ತಾಮ್ರದ ತಕ್ಕಡಿಗಳು ಸಹಿತ ನಮಗೆ ದೊರೆತಿವೆ ಆ ತಾಮ್ರದ ತಕ್ಕಡಿಗಳು ಸಹಿತ ದೊರೆತಿರುವುದನ್ನು ನಾವು ನೋಡಿದಾಗ ನಮ್ಮ ಸಿಂಧುವೈ ನಾಗರಿಕತೆ ಜನತೆಗೆ ಆ ಬಹುತೇಕವಾಗಿ ತೂಕ ಮತ್ತು ಅಳತೆಗಳ ಪರಿಮಾಣದ ಪರಿಚಯ ಇತ್ತು ಎಂಬುದಾಗಿ ಹೇಳಲಾಗ್ತದೆ ಅದಕ್ಕೆ ಸಾಕ್ಷಿ ಎನ್ನುವಂತಹ ಒಂದು ಕಡೆಯಲ್ಲಿ ತಕ್ಕಡಿ ಸಿಕ್ಕರೆ ಕೆಲವೊಂದು ಕಡೆಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಅಳತೆ ಬೊಟ್ಟುಗಳು ಸಹಿತ ನಮಗೆ ದೊರೆತಿವೆ ಮತ್ತೆ ಕೆಲವೊಂದು ಕಡೆಯಲ್ಲಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಅಳತೆ ಕಲ್ಲುಗಳು ಸಹಿತ ನಮಗೆ ದೊರೆತಿರುವುದನ್ನು ನಾವು ನೋಡಬಹುದಾಗಿದೆ ಇವುಗಳನ್ನ ನೋಡಿದಾಗ ಬಹುಶಃ ಈ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಬೊಟ್ಟುಗಳನ್ನ ಬೆಲೆ ಬಾಳುವಂತ ಲೋಹಗಳನ್ನು ಅಳಲಿಕ್ಕೆ ನಾವು ಬಳಸಿದ್ದರೆ ಈ ದೊಡ್ಡದಾಗಿರ್ತಕ್ಕಂಥ ಕಲ್ಲುಗಳನ್ನ ತರಕಾರಿಗಳು ಹಣ್ಣುಗಳು ಮತ್ತು ದವಸ ಧಾನ್ಯಗಳನ್ನ ಮಾರಾಟ ಮಾಡುವ ಸಮಯದಲ್ಲಿ ತೂಕ ಮಾಡುವ ಸಮಯದಲ್ಲಿ ಇವುಗಳನ್ನು ಬಳಸಿರಬಹುದು ಎಂಬುದಾಗಿ ಹೇಳಲಾಗುತ್ತದೆ ಅದರ ಜೊತೆಯಲ್ಲಿ ತಾಮ್ರದ ಕಂಚಿನ ಒಂದು ಕಡ್ಡಿ ಸಹಿತ ನಮಗೆ ದೊರೆತಿದೆ ಆ ಕಂಚಿನ ಕಡ್ಡಿಯ ಮೇಲೆ ಅಲ್ಲಲ್ಲಿ ಗುರುತುಗಳನ್ನು ಸಹಿತ ಹಾಕಲಾಗಿದೆ ಇವುಗಳನ್ನು ನೋಡಿದಾಗ ಅಳತೆ ಪ್ರಮಾಣದ ಅಥವಾ ಪಟ್ಟಿಯ ಪರಿಚಯವು ಸಹಿತ ನಮ್ಮ ಸಿಂಧುವೈ ನಾಗರಿಕ ಜನತೆಗೆ ಖಚಿತವಾಗಿ ಗೊತ್ತಿತ್ತು ಎಂಬುದಾಗಿ ಹೇಳಲಾಗುತ್ತದೆ ಒಟ್ಟಾರೆಯಾಗಿ ಒಂದು ಉತ್ತಮವಾದಂತಹ ಸಾಮಾಜಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಂತ ನಮ್ಮ ನಾಗರಿಕರ ಜನತೆ ಒಂದು ಉತ್ತಮವಾಗಿರ್ತಕ್ಕಂತಹ ಆರ್ಥಿಕ ಜೀವನವನ್ನು ಸಹಿತ ಅಳವಡಿಸಿಕೊಂಡಿದ್ರು ಎಂಬುದು ಇದರಿಂದ ನಮಗೆ ಖಚಿತವಾಗಿ ತಿಳಿದು ಬರುತ್ತದೆ ಇದು ನಮ್ಮ ಸಿಂಧುವೈ ನಾಗರಿಕತೆಯ ಆರ್ಥಿಕ ಜೀವನ